हाय, वेलकम टू माय चैनल। कर्नाटका रिजर्व पुलिस इंडियन रिजर्व बैट्समन एक्सेप्टेड कट ऑफ लिस्ट तम माहितिगागि इल्ली तिळिस्ता इद्दीनि आत्मीयरे। सो नोड्ता इद्दीरा केएसआरपी मत्तु आईआरबी एक्सेप्टेड कट ऑफ लिस्ट इल्ली निमगे तिळिस्ता इद्दीनि। सो नोड्ता इद्दीरा मोदलिगे ई जनरल मेरिट अंत इदे। सो इदरल्लि नोड्ता इद्दाग ಕಾಣುತ್ತೆ ನಮಗೆ ಇಲ್ಲಿ ಮುಖ್ಯವಾಗಿ ನಮಗೆ ಈ ಕಡ್ಡಾಯವಾಗಿ ಇಲ್ಲಿ 76% ಇಲ್ಲಿ ಇರಲೇಬೇಕು। ಸೋ 76+ ಇದ್ದಾಗ ಮಾತ್ರ ಇಲ್ಲಿ ನಾವು ಇಲ್ಲಿ ಜಿ ಎಂ ಅಲ್ಲಿ ನಾವು ಅವಕಾಶ ಇಲ್ಲಿ ನಾವು ಕಾಣಬಹುದಾಗಿದೆ। ಸೋ ಜನರಲ್ ಮೆರಿಟ್ ಇರಬೇಕಾದ್ರೆ ತಮ್ಮ ಒಂದು ಸ್ಕೋರ್ 76+ ಅಂದರೆ ಮೋರ್ ದೆನ್ 76% ಇರಲೇಬೇಕು ಅಂತಕ್ಕಂಥ ಒಂದು ಮಾಹಿತಿ ಇಲ್ಲಿ ತಿಳಿಸ್ತಾ ಇದ್ದೇನೆ ಆದಮೇಲೆ। ಸೊ ನಂತರ ನೋಡಿದಾಗ ಈ 3A 3B ಮತ್ತು ಈ ಎರಡು ಕ್ಯಾಟಗರಿ ಒಳಗೊಂಡು ಇಲ್ಲಿ ಸ್ಕೋರ್ ಎಷ್ಟು ಇರಬೇಕಂತಂದರೆ ಮುಖ್ಯವಾಗಿ 74+ ಇಲ್ಲಿ ನಿಮ್ಮ ಸ್ಕೋರು ಇರಬೇಕು। ಅಂದರೆ ಮೋರ್ ದೆನ್ 74% ಇದ್ದರೆ ಮಾತ್ರ ಇಲ್ಲಿ ನಮಗೆ ಅವಕಾಶ ಉಂಟು। ಸೊ ನೋಡ್ತಾ ಇದ್ದೀವಿ ಕ್ವಶನ್ ಪೇಪರ್ ಭಾಳ ಸರಳ ಇತ್ತು। ಸೊ ಸರಳ ಇದ್ದಾಗ ಇಲ್ಲಿ 55 ಆಗಲಿ 60 ಆಗಲಿ ನಿಲ್ಲುವ ಚಾನ್ಸೇ ಇಲ್ಲ ಅಂತ ಕೂಡ ಹೇಳ್ಬೋದು। ಸೊ ಇಲ್ಲಿ 74+ ಇದ್ದರೆ ತಾವು ಸೇಫ್ ಸೈಡಲ್ಲಿ ಇದ್ದಿದ್ದೀರಾ ಅಂತಕ್ಕಂಥದ್ದು ಕೂಡ ಇಲ್ಲಿ ತಿಳಿಸ್ಬೋದು। ಸೊ ನಂತರ ಈ 2A ಕಾಸ್ಟ್ ಆಗಿರ್ಬೋದು, ಕ್ಯಾಟಗರಿ 1 ಆಗಿರ್ಬೋದು, ಎಷ್ಟೇ ಆಗಿರ್ಬೋದು, ಜನರಲ್ ಆಗಿ ನೋಡಿದಾಗ ಅಲ್ಲಿ ನಾವು 72+ ನಾವು ಸೇಫ್ ಸೈಡಲ್ಲಿ ಅಂತ ಅನ್ಬೋದು। ಸೊ ಎಲ್ಲವೂ ನೋಡಿದಾಗ ಇಲ್ಲಿ 72% ಅಥವಾ 72 ಅಂಕಗಳು ಇದ್ದರೆ ಪ್ಲಸ್ ಇದ್ದರೆ ತಮಗೆ ಈ ಒಂದು ಕ್ಯಾಟಗರಿಯಲ್ಲಿ 2A ಕ್ಯಾಟಗರಿ 1 ST ತಮಗೆ ಆದ್ಯತೆ ಸಿಗುವ ಸಾಧ್ಯತೆ ಇದೆ। ಸೊ ಇಲ್ಲಿ ಪ್ಲಸ್ ಅಂತಂದರೆ ಮೋರ್ ದೆನ್ 72+ ಅಂತಕ್ಕಂಥ ಅರ್ಥ ಕೊಡ್ತಾ ಇದೆ। ನಂತರ ನೋಡ್ತಾ ಇದ್ದೀವಿ ನಾವು SC ಕ್ಯಾಟಗರಿ ಆಗಿರ್ಬೋದು ಅಥವಾ 2B ಕ್ಯಾಟಗರಿ ಆಗಿರ್ಬೋದು, ಇದರಲ್ಲಿ ನೋಡ್ತಾ ಇದ್ದೀವಿ 70+ ಅಂತಕ್ಕಂಥ ಒಂದು ಸ್ಕೋರ್ ಇಲ್ಲಿ ನಿಮಗೆ ನೀಡ್ತಾ ಇದ್ದೇನೆ। ಸೊ ಒಟ್ಟಾರೆಯಾಗಿ ನೋಡಬೇಕಾದ್ರೆ ಇದರಲ್ಲಿ 72+ ಮಿನಿಮಮ್ ತಾವು ಮಾಡಲೇಬೇಕು, ಮಾಡಿದರೆ ತಾವು ಆ ಒಂದು ಈ ಒಂದು ಕ್ಯಾಟಗರಿಲಿ ಆಗುವ ಸಾಧ್ಯತೆಗೆ ತಾವು ಎಲಿಜಿಬಲ್ ಆಗ್ತೀರಿ। ಸೊ ಇಲ್ಲಿ ಪ್ಲಸ್ ಅಂದರೆ ಮೋರ್ ದೆನ್ 70+ ಇರಲೇಬೇಕು ಅಂತಕ್ಕಂಥ ಒಂದು ನಿಯಮ ಇಲ್ಲಿದೆ ಆದ್ಮೇಲೆ। ಸೊ ನೋಡ್ತಾ ಇದ್ದೀವಿ ನಾವು, ನೋಟ್ ದಿಸ್ ಈಸ್ ನಾಟ್ ಫೈನಲ್ ಲಿಸ್ಟ್ ಜಸ್ಟ್ ಅಜಂಪ್ಷನ್ ಅಂತ ಕೂಡ ಇಲ್ಲಿ ಕೊಡಲಾಗಿದೆ। ಫೋಕಸ್ ಆನ್ ಫಿಸಿಕಲ್ ಗುಡ್ ಲಕ್, ತಾವು ಇಲ್ಲಿ ದೈಹಿಕವಾದಂತಹ ಒಂದು ಸಹಿಷ್ಣುತೆಯ ಒಂದು ಪರೀಕ್ಷೆ ಇರ್ತವೆ, ಅದಕ್ಕೆ ಫಿಸಿಕಲ್ ತಾವು ಅತ್ಯಂತ ಒಳ್ಳೆಯ ರೀತಿಯಿಂದ ತಾವು ಇಲ್ಲಿ ತಯಾರಾಗಬೇಕಾಗಿದೆ। ಸೊ ಫೋಕಸ್ ಆನ್ ಫಿಸಿಕಲ್ ಗುಡ್ ಲಕ್ ಅಂತ ಕೂಡ ಇಲ್ಲಿ ಕೊಡಲಾಗಿದೆ। ಸೊ ರಾಜೇಶ್ ನಾಗ್ವರೆ ಯೂಟ್ಯೂಬ್ ಚಾನಲ್ ಅಂತ ಕೂಡ ಇಲ್ಲಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ಆದ್ಮೇಲೆ। ಸೊ ಈ ಕಟ್ ಆಫ್ ಲಿಸ್ಟ್ ಪರಿಪೂರ್ಣವಾಗಿ ಇದೆ। ಸೊ ಇಲ್ಲಿ 70+ ತೆಗೆದುಕೊಂಡರೆ ಮಾತ್ರ ಇಲ್ಲಿ ಆದ್ಯತೆಗೆ ಉಂಟು ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ತಾ ಇದ್ದೇವೆ। ಸೊ ಕಾಂಪಿಟೇಷನ್ ಭಾಳಷ್ಟು ಇದೆ। ಸೊ ತಮಗೆ ಶುಭ ಹಾರೈಕೆಗಳು, ಗುಡ್ ಲಕ್। ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಶೈಕ್ಷಣಿಕ ಅಪ್ಡೇಟ್ಸ್ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದ್ಮೇಲೆ ಧನ್ಯವಾದಗಳು। ಗುಡ್ ಡೇ।